ಜೀವತಾಗಿ ರಸ್ತೆಗಳು ಜಗತ್ತಿನಲ್ಲಿವೆ ಡೆಡ್ಲಿ ರೋಡ್ಗಳು ಯಾ ಮಾರಿದ್ರೆ ನರಕ ಗ್ಯಾರಂಟಿ ಜಗತ್ತಿನಲ್ಲಿವೆ ನರಹಂತಕ ರಸ್ತೆಗಳು ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ಗೊಂಡಿಗೆ ಗಟ್ಟಿ ಇರಬೇಕು ಇಲ್ಲಿ ನೀವು ಸಂಚರಿಸೋದು ಒಂದೇ ಸಾವಿನ ಕದ ತಟ್ಟೋದು ಒಂದೇ ಇದೆ ಈ ಹೊತ್ತಿನ ವಿಶೇಷ ಕಿಲ್ಲರ್ ರೋಡ್ ನಾನು ಸೌಮ್ಯ ಮಳಲಿ जीव तेगेयलु बाय तेरेदु कुळितिवे डेडली रोड गळु जगत्तिनल्लिवे मोस्ट डेंजरस रस्तेगळु स्वल्प यामारिद्रु नरकक्के होगोदु ग्यारंटी ನಮ್ಮ ಜಗತ್ತು ಹಲವು ವಿಸ್ಮಯ ಅಚ್ಚರಿಗಳಿಂದ ತುಂಬಿಕೊಂಡಿದೆ ಆದರೆ ಇದರ ನಡುವೆ ನೀವು ಹೌ ಹಾರುವಂತಹ ಬೆಚ್ಚಿ ಬೆರಗಾಗುವಂತಹ ಅದೆಷ್ಟೋ ವಿಷಯಗಳು ನಮ್ಮ ನಡುವೆಯೇ ಇದೆ ಇವತ್ತು ನಾವು ನಿಮಗೆ ಅಂತಹುದೇ ಬೆಚ್ಚಿ ಬೆರಗಾಗುವಂತಹ ದೃಶ್ಯಾವಳಿಗಳನ್ನು ತೋರಿಸ್ತೀವಿ ಇಡೀ ಜಗತ್ತಿನಲ್ಲಿಯೇ ಭಯಾನಕ ರಸ್ತೆಗಳು ಡೆಡ್ಲಿ ರಸ್ತೆಗಳು ಜೀವವನ್ನೇ ಬಲಿ ಪಡೆಯಲು ಬಾಯಿ ತೆರೆದು ಕುಳಿತಿರೋ ನರಹಂತಕ ರಸ್ತೆಗಳ ಬಗ್ಗೆ ತೋರಿಸ್ತಾ ಹೋಗ್ತೀವಿ ನಿಮ್ಮ ಎದೆ ಝಲ್ಲೆನಿಸುವ ನಿಮ್ಮ ಕಲ್ಪನೆಗೂ ನಿಲುಕದ ಡೆಡ್ಲಿ ಜರ್ನಿ ನೋಡೋಕೆ ನೀವು ಕೂಡ ತಯಾರಾಗಿರಿ ನಿಮ್ಮ ಜೀವವನ್ನೇ ಬಲಿ ಪಡೆಯುತ್ತೆ ಡೆಡ್ಲಿ ರೋಡ್ ಸ್ವಲ್ಪ ಆಯ ತಪ್ಪಿದ್ರೂ ಆಪತ್ತು ಗ್ಯಾರಂಟಿ ಇದು ಬರೀ ರಸ್ತೆ ಇಲ್ಲ ಇದು ಕಿಲ್ಲರ್ ರೋಡ್ ಅಲ್ಲಿ ಸಂಚಾರ ಮಾಡೋಕೆ ಅದೆಷ್ಟೋ ರಸ್ತೆಗಳಿವೆ ಕೆಲವೊಂದು ಕಡೆ ಜರ್ನಿ ಮಾಡೋದು ಅಂದ್ರೆ ಒಂದ್ ರೀತಿ ಥ್ರಿಲ್ ಇರುತ್ತೆ ಆದ್ರೆ ಈ ಡೆಡ್ಲಿ ರೋಡ್ ಗಳನ್ನ ನೋಡಿದ್ರೆ ಒಮ್ಮೆ ನೀವು ಬೆಚ್ಚಿ ಬಿಡ್ತೀರಾ ಇವುಗಳು ಅಂತಿಂತ ರಸ್ತೆ ಇಲ್ಲ ಯಮಕಿಂಕರ ರಸ್ತೆಗಳು ಸ್ವಲ್ಪ ಯಾಮಾರಿದ್ರು ನಿಮ್ಮ ಜೀವವನ್ನೇ ಕಿತ್ತು ತಿನ್ನುವ ನರಹಂತಕ ಕಿಲ್ಲರ್ ರಸ್ತೆಗಳು ಇವು ಈ ಬಸ್ಸು ರಸ್ತೆಯಲ್ಲಿ ಯಾವ ರೀತಿ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋದನ್ನ ನೋಡಿ ಮುಂದೆ ಹೋಗೋಕೆ ಆಗದೆ ಈ ಬಸ್ಸು ಒದ್ದಾಡ್ತಾ ಇದೆ ನೋಡಿ ಬಸ್ ಯಾವ ರೀತಿ ಕುಸಿದು ಬಿಳ್ತಿದೆ ಅಂತ ಅಬ್ಬಾ ಎದೆ ಜಲ್ಲೆನಿಸುವಂತಹ ದೃಶ್ಯ ಇದು ಬಸ್ ಡ್ರೈವರ್ ಮುಂದೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ ಕೊನೆಗೂ ಬಸ್ ಮುಂದೆ ಹೋಗೋಕೆ ಆಗದೆ ಪ್ರಪಾತಕ್ಕೆ ಬಿದ್ದೇ ಬಿಡುತ್ತೆ ಅಕ್ಷರಶಃ ಈ ರಸ್ತೆ ಆ ಬಸ್ಸಿನ ಪ್ರಯಾಣಿಕರ ಪಾಲಿಗೆ ಯಮಕಿಂಕರ ರಸ್ತೆಯೇ ಆಗ್ಬಿಡ್ತು ಜೀವವನ್ನೇ ಹಿಂಡಿಬಿಡುತ್ತೆ ಕಿಲ್ಲರ್ ರೋಡ್ ಇದೇ ರೀತಿ ಇನ್ನೊಂದು ದೃಶ್ಯ ನೋಡಿ ಇಲ್ಲಿ ಲಾರಿ ಡ್ರೈವರ್ ಲಾರಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾನೆ ಅದು ಗುಡ್ಡ ಬೆಟ್ಟಗಳ ನಡುವಿನ ಕಡಿದಾದ ಹಾದಿ ಲಾರಿ ಅವನು ಬರೋಕೆ ಯಾವ ರೀತಿ ಕಷ್ಟಪಡ್ತಿದ್ದಾನೆ ಅಂತ ನೀವೇ ನೋಡಿ ಕೊನೆಗೂ ಹರಸಾಹಸ ಪಟ್ಟು ಅಲ್ಲಿಂದ ಎದ್ದು ಬಿದ್ದು ಕಷ್ಟಪಟ್ಟು ಮುಂದೆ ಬರ್ತಾನೆ ಈ ರೀತಿ ಕಿಲ್ಲರ್ ರಸ್ತೆಗಳು ದಿನನಿತ್ಯವೂ ಕೂಡ ಪ್ರಯಾಣಿಕರಿಗೆ ನರಕಯಾತನೆಯನ್ನೇ ನೀಡುತ್ತೆ
ಇದೇನು ರಸ್ತೆಯೋ ವಾಟರ್ ಫಾಲ್ಸೋ? ಈ ದೃಶ್ಯ ನೋಡಿ ಎಷ್ಟು ಭಯಾನಕವಾಗಿದೆ ಅಂತ. ಇದು ರಸ್ತೆನೋ ಅಥವಾ ಇಲ್ಲೇನು ಫಾಲ್ಸ್ ಹರಿತಿದೆಯೋ ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿ ಒಬ್ನು ಜೀಪ್ ಬಿಟ್ಕೊಂಡು ಬರ್ತಿದ್ದಾನೆ, ಆದ್ರೆ ರಸ್ತೆ ತುಂಬಾ ನೀರೇ ತುಂಬಿಕೊಂಡಿದೆ. ಇದರಿಂದ ವಾಹನ ಸವಾರ ಗಾಡಿ ತಗೊಂಡು ಹೋಗೋಕೆ ಯಾವ ರೀತಿ ಹರಸಾಹಸ ಪಡ್ತಿದ್ದಾನೆ ಅನ್ನೋದನ್ನ ನೀವೇ ನೋಡಿ. ಅಂದಹಾಗೆ ಈ ದೃಶ್ಯದಲ್ಲಿ ಕಾಣ್ತಿರೋ ಈ ಕಿಲ್ಲರ್ ರಸ್ತೆ ಇರೋದು ಅಮರನಾಥದಲ್ಲಿ. ಎಸ್ ವೀಕ್ಷಕರೇ, ಅಮರನಾಥ್ ಯಾತ್ರೆ ಹೇಳಿ ಕೇಳಿ ತುಂಬಾ ಕಷ್ಟಕರವಾದಂತಹ ಯಾತ್ರೆ. ಇಲ್ಲಿ ಜನ ಓಡಾಡೋದೇ ಕಷ್ಟ, ಅಂತದ್ರಲ್ಲಿ ವಾಹನಗಳನ್ನ ತಗೊಂಡು ಹೋಗೋದು ಅಂದ್ರೆ ಇನ್ನೂ ಕೂಡ ಕಷ್ಟ ಸಾಧ್ಯದ ಕೆಲಸ. ಅಂಥದ್ರಲ್ಲಿ ಈ ರೀತಿ ರಸ್ತೆಗಳೇನಾದ್ರೂ ಎದುರಾಗ್ಬಿಟ್ರೆ ನಿಮ್ಮ ಜೀವಕ್ಕೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಗಾಡಿಯನ್ನೇ ಎಳೆದುಕೊಂಡು ಹೋಗ್ತಾರೆ ಪ್ರಯಾಣಿಕರು. ಈ ದೃಶ್ಯ ನೋಡಿ, ಇವುಗಳನ್ನ ಡೆಡ್ಲಿ ರೋಡ್, ಕಿಲ್ಲರ್ ರೋಡ್ ಅನ್ನದೆ ಇನ್ನೇನ್ ಅನ್ನೋಕ್ ಸಾಧ್ಯ. ಇಲ್ಲಿ ಒಂದು ಜೀಪು ನದಿಯನ್ನ ದಾಟ್ಕೊಂಡೆ ಮತ್ತೊಂದು ದಡಕ್ಕೆ ಹೋಗ್ಬೇಕು, ಹಾಗಾಗಿ ಜನಾನೇ ಜೀಪಿಗೆ ಹಗ್ಗ ಕಟ್ಕೊಂಡು ಯಾವ ರೀತಿ ಎಳೆಯೋಕೆ ಹರಸಾಹಸ ಪಡ್ತಿದ್ದಾರೆ ಅಂತ ನೀವೇ ನೋಡಿ. ಇದು ಇಲ್ಲಿನ ಜನರ ದಿನನಿತ್ಯದ ಗೋಳಾಟ ಪರದಾಟ. ಕಣಿವೆ ನಾಡಿನಲ್ಲಿ ಕೆಲವು ಕಡೆ ಇದೇ ರೀತಿಯ ಪರಿಸ್ಥಿತಿ ಇದೆ. ಒಂದು ಕಡೆಯಿಂದ ಮತ್ತೊಂದು ಕಡೆ ಪ್ರಯಾಣ ಬೆಳೆಸಬೇಕು ಅಂದ್ರೆ ಜನ ಈ ರೀತಿ ನದಿ ಹಳ್ಳ ಕೊಳ್ಳಗಳನ್ನ ದಾಟ್ಕೊಂಡೇ ಹೋಗ್ಬೇಕು. ದಿನನಿತ್ಯವೂ ಸಾವಿನೊಂದಿಗೆ ಸೆಣಸಾಟ. ಈ ದೃಶ್ಯ ನೋಡಿ, ಜಗತ್ತಿನಲ್ಲಿ ಈ ರೀತಿಯಾದ ಭಯಾನಕ ರಸ್ತೆಗಳು ಇವೆಯಾ ಅಂತ ನೀವು ಹುಬ್ಬೇರಿಸ್ತೀರಾ? ಇಲ್ಲಿ ಬೀಳ್ತಾ ಇರೋ ಬಸ್ಸನ್ನ ಯಾವ ರೀತಿ ಹಗ್ಗ ಕಟ್ಟಿ ಎಳೆತಿದ್ದಾರೆ ಅಂತ ಒಮ್ಮೆ ನೋಡಿ. ಇನ್ನು ಇಷ್ಟೇ ಅಲ್ಲ, ಮುಂದಿನ ಈ ದೃಶ್ಯ ಅಂತೂ ಇನ್ನೂ ಭಯಾನಕವಾಗಿದೆ. ಬಸ್ ಡ್ರೈವರ್ ಅದೊಂದು ಡೆಡ್ಲಿ ರಸ್ತೆಯನ್ನ ದಾಟೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾನೆ ಅಂತ. ಸುತ್ತಲೂ ಗುಡ್ಡ, ಕಡಿದಾದ ಹಾದಿ. ಬಸ್ ಡ್ರೈವರ್ ಅದೊಂದು ದಾರಿಯನ್ನ ಕ್ರಾಸ್ ಮಾಡೋದಕ್ಕೆ ಸಖತ್ ಕಷ್ಟ ಪಡ್ತಾನೆ. ನೋಡಿ, ಸ್ವಲ್ಪವೇ ಯಾಮಾರಿದ್ರೂ ಜೀವ ಅಂತೂ ಪಕ್ಕ ಹೋಗ್ತಿತ್ತು. ಅಂತೂ ಇಂತೂ ಹೇಗೇಗೋ ಹರಸಾಹಸ ಪಟ್ಟು ಕೊನೆಗೂ ಕೂಡ ಬಸ್ ಡ್ರೈವರ್ ಅಲ್ಲಿಂದ ನಿಧಾನವಾಗಿ ಬಸ್ ಅನ್ನ ತಗೊಂಡು ಹೋಗ್ತಾನೆ. ಈ ರೀತಿ ಗೋಳಾಟ ಪರದಾಟ ದಿನನಿತ್ಯವೂ ಕೂಡ ನಡೀತಾ ಇರುತ್ತೆ. ಜೀವವನ್ನ ಬಲಿ ಪಡೆಯಲು ಕಾದು ಕುಳಿತಿರುವ ರಸ್ತೆಗಳೊಂದಿಗೆ ಜನ ದಿನನಿತ್ಯವೂ ಕೂಡ ಸೆಣಸಾಟ ನಡೆಸಲೇಬೇಕಾಗಿದೆ. ಇವ್ಯಾವುದು ಕೂಡ ಮಾಮೂಲಿ ರಸ್ತೆಗಳಲ್ಲ, ಹಾಗಾಗಿಯೇ ಇವನ್ನ ನರಹಂತಕ ಕಿಲ್ಲರ್ ರಸ್ತೆಗಳೆಂದೇ ಕರೆಯಲಾಗುತ್ತೆ. ನೇಪಾಳದಲ್ಲಿದೆ ಡೇಂಜರಸ್ ರೋಡ್, ಜೀವವನ್ನೇ ನರಕಕ್ಕೆ ದೂಡುತ್ತೆ ಈ ರಸ್ತೆ. ಈ ದೃಶ್ಯ ನೋಡಿ, ನಮ್ಮ ದೇಶದಲ್ಲಿ ಈ ರೀತಿ ಬಸ್ಗಳ ಮೇಲೆ ಜನ ಕುಳಿತುಕೊಳ್ಳೋದು ಕಾಮನ್. ಹಳ್ಳಿಗಳಲ್ಲೆಲ್ಲ ಇದೇ ರೀತಿಯೇ ಜನ ಬಸ್ ಮೇಲೆ ಕುಳಿತುಕೊಂಡೇ ಪ್ರಯಾಣ ಮಾಡ್ತಾರೆ. ನೇಪಾಳದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಈ ದೃಶ್ಯ ನೋಡಿ, ಒಂದ್ ಕಡೆ ಅತಿ ದುರ್ಗಮವಾದ ರಸ್ತೆ, ಇನ್ನೊಂದ್ ಕಡೆ ಜನರನ್ನ ತುಂಬಿಕೊಂಡು ಬರ್ತಿರೋ ಬಸ್. ಈ ಕಿರಿದಾದ ರಸ್ತೆಯಲ್ಲಿ ಬಸ್ ಓಡಾಡೋದೇ ಕಷ್ಟ. ಅಂತದ್ರಲ್ಲಿ ಈ ಡ್ರೈವರ್ ಟಾಪ್ನಲ್ಲೂ ಕೂಡ ಪ್ರಯಾಣಿಕರನ್ನ ಕೂರಿಸ್ಕೊಂಡು ಹೋಗ್ತಿದ್ದಾನೆ. ನೋಡಿ, ಬಸ್ ತಗೊಂಡು ಹೋಗೋಕೆ ಅದ್ಯಾವ ರೀತಿ ಕಷ್ಟಪಡ್ತಿದ್ದಾನೆ ಅಂತ.
ಓವರ್ಲೋಡ್ ಇದ್ದಿದ್ರಿಂದ ಬಸ್ ಒಮ್ಮೆಲೆ ನಿಂತ್ಬಿಡುತ್ತೆ. ಸ್ವಲ್ಪ ವ್ಯಯ ಮಾಡಿದ್ರೂ ಬಸ್ ಸೀದಾ ಪ್ರಪಾತಕ್ಕೆ ಬೀಳ್ತಿತ್ತು. ಒಂದ್ ವೇಳೆ ಈ ಪ್ರಪಾತಕ್ಕೆ ಬಿದ್ದಿದ್ದೇ ಆಗಿದ್ರೆ ನೋಡೋಕೆ ಅವಶೇಷ ಕೂಡ ಇರ್ತಿರ್ಲಿಲ್ಲ. ಇದು ಒಂದಿನಾನೋ ಎರಡು ದಿನಾನೋ ನಡೆಯೋ ಘಟನೆ ಅಲ್ಲ. ದಿನನಿತ್ಯವೂ ಇಲ್ಲಿನ ಜನ ಈ ರೀತಿ ಸಂಕಷ್ಟವನ್ನ ಎದುರಿಸ್ತಾನೆ ಇರ್ತಾರೆ. ನದಿಯಲ್ಲಿ ವಾಹನಗಳ ಓಡಾಟ, ಈ ದೃಶ್ಯ ನೋಡಿ. ನಮ್ಮ ಜಗತ್ತಿನಲ್ಲಿ ಜೀವವನ್ನೇ ಕಿತ್ತು ತಿನ್ನುವ ಅದೆಷ್ಟೋ ಕಿಲ್ಲರ್ ರಸ್ತೆಗಳಿವೆ. ಅದರಲ್ಲಿ ಈ ರಸ್ತೆ ಕೂಡ ಒಂದು. ಸಾಮಾನ್ಯವಾಗಿ ನಾರ್ಮಲ್ ರಸ್ತೆಯಲ್ಲಿ ಓಡಾಡೋದೇ ಕಷ್ಟ, ಅಂತದ್ರಲ್ಲಿ ಇಲ್ಲಿ ನೋಡಿ ಈ ಡೆಡ್ಲಿ ರಸ್ತೆ ಯಾವ ರೀತಿ ಇದೆ ಅಂತ. ಇಲ್ಲಿ ಡ್ರೈವರ್ ನೀರಿನಲ್ಲಿಯೇ ತನ್ನ ಜೀಪ್ ಅನ್ನ ತಗೊಂಡು ಹೋಗ್ತಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿವರೆಗೂ ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಎಷ್ಟೆಲ್ಲಾ ಕಷ್ಟ ಅಂತ ನೀವು ನೋಡಿದ್ರಿ. ಇನ್ನು ನೀರಿನಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಅದಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು. ನೀರಿನಲ್ಲಿ ಅಲೆ ಏನಾದ್ರೂ ಬಂತು ಅಂದ್ರೆ ಅಲೆಯ ರಭಸಕ್ಕೆ ವಾಹನದ ಸಮೇತ ಜನ ಕೂಡ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ. ಈ ದೃಶ್ಯ ನೋಡಿ, ಇಲ್ಲಿ ಒಬ್ಬ ಬೈಕ್ ಸವಾರ ಯಾವ ರೀತಿ ತನ್ನ ಬೈಕ್ ಅನ್ನ ದಾಟಿಸೋಕೆ ಕಷ್ಟಪಡ್ತಿದ್ದಾನೆ ಅಂತ. ಕಿರಿದಾದ ಬೆಟ್ಟ ಗುಡ್ಡಗಳ ನಡುವೆ ಬೈಕ್ ರೈಡರ್ ತನ್ನ ಬೈಕ್ ಅನ್ನ ಸಾಗಿಸ್ತಿದ್ದಾನೆ. ಬೈಕ್ ತಗೊಂಡು ಹೋಗೋಕೆ ಆಗದೆ ತುಂಬಾನೇ ಕಷ್ಟಪಡ್ತಿದ್ದಾನೆ. ಹೀಗಾಗಿ ಸುತ್ತಮುತ್ತಲು ಇರೋ ಜನ ಅವನ ಸಹಾಯಕ್ಕೆ ಓಡಿ ಬರ್ತಾರೆ. ಎಲ್ಲರೂ ಸೇರಿ ಬೈಕ್ ಎಳೆಯೋಕೆ ಟ್ರೈ ಕೂಡ ಮಾಡ್ತಾರೆ. ನೋಡಿ ಅದ್ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ. ಆ ಕಡೆಯಲ್ಲಿ ಪ್ರಪಾತವೇ ಇದೆ. ಜಸ್ಟ್ ಸ್ವಲ್ಪ ಜಾರಿ ಬಿದ್ರೂ ಸಾಕು, ಅಲ್ಲಿರೋರೆಲ್ಲರೂ ಸಾಯೋದಂತೂ ಪಕ್ಕ. ಬೇರೆ ದೇಶಗಳಲ್ಲಿ ಮಾತ್ರ ಅಲ್ಲ, ಭಾರತದಲ್ಲೂ ಕೂಡ ಇದೇ ರೀತಿ ಮೋಸ್ಟ್ ಡೇಂಜರಸ್ ರಸ್ತೆಗಳಿವೆ. ಇಲ್ಲಿ ನೀವು ಪ್ರಯಾಣ ಮಾಡಬೇಕು ಅಂದ್ರೆ ಸಖತ್ ಧೈರ್ಯ ಬೇಕು. ಸಾವಾಗಿ ಕಾಡುವ ಈ ನರಹಂತಕ ರಸ್ತೆಗಳನ್ನ ತೋರಿಸ್ತೀವಿ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ಭಾರತದಲ್ಲಿ ಹಳ್ಳ ಕೊಳ್ಳಗಳಿರೋ ರಸ್ತೆಗಳನ್ನ ನೀವು ನೋಡಿರ್ತೀರಾ, ಆದ್ರೆ ಮೃತ್ಯು ಕೋಪವಾಗಿರೋ ರಸ್ತೆಗಳನ್ನ ನೋಡಿದ್ದೀರಾ? ಜಮ್ಮು ಕಾಶ್ಮೀರದಲ್ಲಿ ಈ ರೀತಿ ವೆರಿ ಡೇಂಜರಸ್ ರಸ್ತೆಗಳಿದ್ದು ಸ್ವಲ್ಪ ಯಾಮಾರಿದ್ರು ನಿಮ್ಮ ಜೀವ ಹೋಗೋದಂತೂ ಗ್ಯಾರಂಟಿ. ಭಾರತದಲ್ಲಿವೆ ಕಿಲ್ಲರ್ ರಸ್ತೆಗಳು. ಡೆಡ್ಲಿ ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ. ಕಿಲ್ಲರ್ ರಸ್ತೆ ವರ್ಸಸ್ ವಾಹನ ಸವಾರರು. ಭಾರತದಲ್ಲಿಯೂ ಜೀವವನ್ನೇ ಹಿಂಡಿ ಹಿಪ್ಪೆ ಮಾಡುವಂತಹ ಕಿಲ್ಲರ್ ನರಹಂತಕ ರಸ್ತೆಗಳಿವೆ. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ನಿಮ್ಗೆ ಈ ರೀತಿ ಡೆಡ್ಲಿ ರಸ್ತೆಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಜಮ್ಮು ಕಾಶ್ಮೀರ ನಿಸರ್ಗದ ಸೌಂದರ್ಯಕ್ಕೆ ಎಷ್ಟು ಫೇಮಸ್ಸೋ ಕಿಲ್ಲರ್ ರಸ್ತೆಗಳಿಗೂ ಅಷ್ಟೇ ಫೇಮಸ್. ಅದರಲ್ಲಿ ಕೆಲವೊಂದು ಭಯಾನಕ ರಸ್ತೆಗಳ ಭಯಾನಕ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತೀವಿ. ಜೋರಿಲ್ಲಾ ಪಾಸ್, ಈ ರಸ್ತೆ ಶ್ರೀನಗರ ಲೇ ಹೈವೇ ನಡುವೆ ಇರುವಂತಹ ಕಡಿದಾದ ರಸ್ತೆ. ಇದು ಭಾರತದ ಅತಿ ಡೇಂಜರಸ್ ರಸ್ತೆಗಳಲ್ಲಿ ಒಂದು. ಈ ರಸ್ತೆ ಸಮುದ್ರ ಮಟ್ಟದಿಂದ 3,000 ಮೀಟರ್ ಎತ್ತರದಲ್ಲಿದೆ. ಇದು ತುಂಬಾನೇ ಕಿರಿದಾಗಿದ್ದು ಇಲ್ಲಿ ದಿನನಿತ್ಯವೂ ಕೂಡ ವಾಹನ ಸವಾರರು ಪರದಾಟ ನಡೆಸ್ತಾನೆ ಇರ್ತಾರೆ. ಇಲ್ಲಿ ಆಗಾಗ ಭೂಕುಸಿತ ಆಗೋದ್ರಿಂದ ದಿನವೂ ಕೂಡ ಇಲ್ಲಿ ಸಂಚರಿಸೋದು ವಾಹನ ಸವಾರರಿಗೆ ದೊಡ್ಡ ಸವಾಲಿನ ಕೆಲಸ. ಸ್ವಲ್ಪ ಮಳೆಯಾದ್ರೂ ಸಾಕು, ಇಲ್ಲಿ ವಾಹನ ಸಂಚರಿಸೋದೇ ಕಷ್ಟ ಆಗುತ್ತೆ. ಈ ದೃಶ್ಯ ನೋಡಿದ್ರೆ ನಿಮ್ಗೆ ಇಲ್ಲಿ ವಾಹನ ಸವಾರರು ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋದ್ರ ಅರಿವಾಗುತ್ತೆ. ಒಂದ್ ಕಡೆ ಮೇಲೆ ಗುಡ್ಡ, ಇನ್ನೊಂದ್ ಕಡೆ ಪ್ರಪಾತ. ಎಲ್ಲೇನಾದ್ರೂ ವಾಹನಗಳು ಬಿದ್ಬಿಟ್ರೆ ಹುಡುಕೋಕ್ ಹೋದ್ರೆ ಅವಶೇಷಗಳೂ ಸಿಗಲ್ಲ.
ಈ ದೃಶ್ಯ ನೋಡಿ. ಇದು ಲೇಹ ಮನಾಲಿಯ ಹೈವೇ ರಸ್ತೆ. ಇದು ಜಮ್ಮು ಕಾಶ್ಮೀರ ಲೇಹವನ್ನ ಜೋಡಿಸೋ ರಾಜಮಾರ್ಗ. ನೋಡಿ ಈ ದೃಶ್ಯವನ್ನ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಈ ರಸ್ತೆ ದುರ್ಗಮವಾಗಿದೆ ಅಂತ. ಇಲ್ಲಿ ರಸ್ತೆ ಮಧ್ಯದಲ್ಲಿ ಒಂದಕಡೆ ನೀರು ಹರಿಯುತ್ತಿದೆ. ಈ ಕಡಿದಾದ ಬೆಟ್ಟದಲ್ಲಿ ಈ ನೀರನ್ನ ಭೇದಿಸಿ ಹೋಗೋದೇ ದೊಡ್ಡ ಹರಸಾಹಸದ ಕೆಲಸ. ನೋಡಿ ಇಲ್ಲಿ ವಾಹನ ಚಾಲಕರು ಎಷ್ಟು ಕಷ್ಟಪಟ್ಟುಕೊಂಡು ತಮ್ಮ ವಾಹನವನ್ನ ಚಲಾಯಿಸಿಕೊಂಡು ಹೋಗ್ತಿದ್ದಾರೆ ಅಂತ. ಕಣಿವಿನಾಡಿನಲ್ಲಿರುವ ಇನ್ನೊಂದು ದುರ್ಗಮ ರಸ್ತೆ ಅಂದ್ರೆ ಅದು ಕಿಲಾರ್ ರಸ್ತೆ. ಇದು ಕಿಲಾರ್ ಹಾಗೂ ಕಿಶ್ತ್ವಾರ್ ನಡುವೆ ಇರುವಂತಹ ಹೈವೇ ರಸ್ತೆ. ಇದು ಜಗತ್ತಿನಲ್ಲಿಯೇ ಸಖತ್ ಡೇಂಜರಸ್ ರಸ್ತೆಗಳಲ್ಲಿ ಒಂದು. ಇಲ್ಲಿ ಕಾರಿನಲ್ಲಿ ಹೋಗೋದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಹಾಗೇನೆ ಆಗುತ್ತೆ. ಇನ್ನು ಬೈಕ್ನಲ್ಲಿ ಜರ್ನಿ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಬೈಕ್ನಲ್ಲಿ ಹೋಗೋದು ಅಂದ್ರೆ ಸಾವಿನ ಕದ ತಟ್ಟಿದ ಹಾಗೆ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತಿನಲ್ಲಿರೋ ಕಿಲ್ಲರ್ ರಸ್ತೆಗಳನ್ನ ಯಾವ ರೀತಿ ಜೀವವನ್ನೇ ಬಲಿ ಪಡೆದ್ಬಿಡತ್ತೆ, ನಿಮ್ಮನ್ನ ಹೈರಾಣಾಗಿ ಮಾಡ್ಬಿಡತ್ತೆ ಅಂತ. ಈ ರೋಡ್ ನಲ್ಲಿ ಪ್ರಯಾಣ ಮಾಡೋದು ಒಂದೇ, ನರಕದ ದರ್ಶನ ಮಾಡೋದು ಒಂದೇ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.